ಸುಮಾರು 3,000 ಹುದ್ದೆ ಖಾಲಿ ಇದೆ, ಬ್ಯಾಕ್ಲಾಗನ್ನು ತುಂಬಬೇಕು ಸರ್ಕಾರ. ಅಂದರೆ ಎಸ್ ಸಿ ಎಸ್ ಟಿಗಳಿಗೆ ವಯೋಮಿತಿ ಮೀರುವ ಒಳಗಡೆ ಅವ್ರಿಗೆ 34-35 ಏಜ್ ಇದೆ ಸರ್ಕಾರ ಉದ್ಯೋಗಕ್ಕೆ ಸೇರ್ಕೊಳ್ಳಿಕ್ಕೆ, ಅಷ್ಟೊಳಗೆ ಬ್ಯಾಕ್ಲಾಗ್ ಮಾಡಬೇಕು ಸರ್ಕಾರ. ಹಿಂದೆ ಸರ್ಕಾರ ಹೇಳಿತ್ತು ನಾವು ಎಸ್ ಸಿ ಎಸ್ ಟಿಗಳದು ಎಷ್ಟು ಖಾಲಿ ಇದೆ ಸರ್ಕಾರದಲ್ಲಿ ಎಲ್ಲನೂ ನಾವು ತುಂಬ್ತೀವಿ ಅಂತ ಹೇಳ್ತಾ, ಆದರೆ ಯಾವುದೇ ಸರ್ಕಾರ ಬಂದರೂ ಆ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಂದು ಆಗ್ರಹಿಸ್ತಾ ಇದ್ದೀವಿ ನಾವು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ. ಏನು ಸರ್ಕಾರದಲ್ಲಿ 3,500 ಹುದ್ದೆ ಖಾಲಿ ಇದೆ, ಆ ಹುದ್ದೆನ ಎಸ್ ಸಿ ಎಸ್ ಟಿಗಳಿಗೆ ಈ ಕೂಡಲೇ ಮೀಸಲಿಡಬೇಕು. ಯಾಕಂದರೆ ಎಷ್ಟೋ ಜನ ಯುವಕರು ಇವತ್ತಿನ ದಿನ ಡಿಗ್ರಿ ಓದ್ಬಿಟ್ಟು ಡಬಲ್ ಗ್ರಾಜ್ಯುಯೇಟ್ ಆಗಿಬಿಟ್ಟು ಮನೆಗಳಲ್ಲಿ ಉದ್ಯೋಗ ಇಲ್ಲದೆ ಅಲ್ದಾಡ್ತಾ ಇದ್ದಾರೆ, ಭಾರಿ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ. ಈ ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಗಣನೆಗೆ ತಗೊಂಡು ಆ 3,500 ಹುದ್ದೆ ಏನಿದೆ ಎಲ್ಲ ಡಿಗ್ರಿ ಹೋಲ್ಡರ್ಸ್ ಇವಾಗೇನ್ ಎಸ್ ಸಿ ಎಸ್ ಟಿಯಲ್ಲಿ ಏನಿಲ್ಲ, ಎಲ್ಲ ಗ್ರಾಜ್ಯುಯೇಟ್ಸೇ, ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಭಿಕ್ಷೆ ಕೊಟ್ಟಿದ್ದಾರೆ, ಏನು ಮೀಸಲಾತಿ ಕೊಟ್ಟಿದ್ದಾರೆ, ಆ ಮೀಸಲಾತಿಯಿಂದ ಪ್ರತಿಯೊಬ್ಬರು ಚೆನ್ನಾಗಿ ಗ್ರಾಜ್ಯುಯೇಟ್ನ ಮಾಡಿ ಇವತ್ತಿನ ದಿನ ಮನೇಲಿ ಕೂತಿದ್ದಾರೆ. ಏನು ಅವರ ದುರದೃಷ್ಟಕರ ಏನಂದರೆ ಯಾವುದೇ ಸರ್ಕಾರ ಬಂದರೂ ಎಸ್ ಸಿ ಎಸ್ ಟಿಗಳು ಓದ್ಬಿಟ್ಟು ಮನೇಲಿ ಕೂತಿದ್ರು ಅವ್ರಿಗೆ ಕೆಲಸ ಕೊಡುವಂಥ ಕೆಲಸ ಯಾವುದೇ ಸರ್ಕಾರ ಮಾಡ್ತಾ ಇಲ್ಲ. ಅದಕ್ಕಾಗಿ ಬ್ಯಾಕ್ಲಾಗ್ ಅನ್ನ ಈ ಕೂಡಲೇ ಸರ್ಕಾರ ತುಂಬಬೇಕು. ಏನು 3,500 ಹುದ್ದೆ ಸರ್ಕಾರದಲ್ಲಿ ಖಾಲಿ ಇದೆ ಅದನ್ನ ಈ ಕೂಡಲೇ ಎಲ್ರಿಗೂ ಯಾರ್ಯಾರು ಗ್ರಾಜ್ಯುಯೇಟ್ಸ್ ಇದ್ದಾರೆ ಅವ್ರಿಗೆಲ್ಲ ಈ ಕೂಡಲೇ ಫಿಲ್ ಮಾಡಬೇಕು. ಇಲ್ಲದೆ ಹೋದ್ರೆ ವಿಧಾನಸೌಧ ಮುಂದೆ ವಿಧಾನಸೌಧ ಛಲ ಅಂತ ಒಂದು ಮುತ್ತಿಗೆಯನ್ನ ಹಾಕುವ ಮುಖಾಂತರ ಸರ್ಕಾರ ಈ ದಲಿತ ವಿರೋಧಿ ಸರ್ಕಾರ ಅಂತ ಗಾರಣಕ್ಕೆ ತಗೋಬೇಕಾಗುತ್ತೆ. ಜೈ ಭೀಮ್.